ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಭರ್ತಿ ಬೇಸಿಗೆ ಸಂಭ್ರಮ 2019 ಕೊನೆಯ ವಾರ ಅಂದ್ರ 5ನೇ ವಾರ 1ನೇ ದಿನ. ಇವತ್ತ ನಾವು ಹಿಂದಿನ ಎಲ್ಲ ವಾರಗಳಲ್ಲಿ ದಿನಕ್ಕೊಂದು ಮ್ಯಾಜಿಕ್ ಮಾಡ್ತಿದ್ದೆವು. ಈ ಕೊನೆಯ ವಾರ ಏನ್ ಮಾಡ್ತೀವಪ್ಪ ಅಂತಂದ್ರ ದಿನಕ್ಕೊಂದು ವಿಜ್ಞಾನದ ಪಾಠೋಪಕರಣವನ್ನ ಪ್ರದರ್ಶನ ಮಾಡೋದು, ದಿನಕ್ಕೊಂದು ಪ್ರಯೋಗ ಅಂದಂಗ. ಹಾಗಾದ್ರೆ ನಮ್ಮ ಹತ್ರ ಇವತ್ತಿನ ದಿನ ಒಂದು ವಿಜ್ಞಾನದ ಮಾದರಿಯನ್ನ ತೋರಿಸ್ತೇವೆ. ನೀವು 7ನೇ ತರಗತಿಯಲ್ಲಿ ಅಭ್ಯಸಿಸುವಾಗ ಅದು ನಿಮಗೆ ಸಹಾಯಕಾರಿ ಆಗ್ತಿತ್ತು. ಹಾಗಾದ್ರೆ ನಾವು ಇವತ್ತ ಬ್ರಹ್ಮಾಂಡದಲ್ಲಿಯ ತಾರಾಲೋಕದ ಬಗ್ಗೆ ಒಂದಿಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ರಾತ್ರಿ ಹೊತ್ತು ನಾವು ಆಕಾಶದೊಳಗೆ ಅನೇಕ ನಕ್ಷತ್ರಗಳನ್ನು ನೋಡ್ತೀವಿ. ಅದಕ್ಕೆ ನಾವಿವತ್ತೇನು ನೋಡೋದಪ್ಪ ಅಂತಂದ್ರೆ ರಾತ್ರಿ ಹೊತ್ತು ಮಿನುಗುವ ಮುಖ್ಯವಾದ 3 ನಕ್ಷತ್ರಪುಂಜಗಳ ಬಗ್ಗೆ ನೋಡೋಣ. 3 ನಕ್ಷತ್ರಪುಂಜಗಳು. ಹಾಗಾದ್ರೆ ಮೊದಲಿಗೆ ನಕ್ಷತ್ರಪುಂಜ ಎಂದರೆ ನಿರ್ದಿಷ್ಟವಾಗಿ ಗುರುತಿಸಲ್ಪಡುವ ನಕ್ಷತ್ರಗಳ ಗುಂಪು ಎಂದರ್ಥ. ಅಂಥ ನಕ್ಷತ್ರಪುಂಜಗಳಲ್ಲಿ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಊರ್ಸಾ ಮೇಜರ್ ಅಂತ ಹೇಳಿ. ಈ ನಕ್ಷತ್ರಪುಂಜಗಳನ್ನ ಪ್ರಾಚೀನ ಕಾಲದಲ್ಲಿಯೇ ರೈತರು ಏನ್ ಮಾಡ್ತಿದ್ದಾರಪ್ಪ ಅಂತಂದ್ರೆ ಬೆಳಿ ಬೆಳಿಲಿಕ್ಕ, ಟೈಮ್ ನೋಡ್ಲಿಕ್ಕ, ಆಮೇಲೆ ಪೈರ್ ಕಟ್ ಮಾಡ್ಲಿಕ್ಕ ಈ ನಕ್ಷತ್ರಪುಂಜ ಈ ಜಾಗದಾಗಿತ್ತಪ್ಪ ಅಂತಂದ್ರೆ ನಾವು ನಾಟಿ ಮಾಡಬೇಕು, ಬೀಜ ಬಿತ್ತಬೇಕು ಅನ್ನೋದನ್ನ ಆಗಿನ ಕಾಲದಲ್ಲಿ ಗುರುತು ಮಾಡ್ಕೋತಿದ್ರು. ಆಗಿನ ಕಾಲದಲ್ಲಿ ಗಡಿಯಾರ ಕಾಲಗಳು ಹಿಂಗ ಗುರುತು ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಒಂದೆದ್ದು ನೋಡೋದು 1ನೇ ನಕ್ಷತ್ರಪುಂಜ ಊರ್ಸಾ ಮೇಜರ್. ನೋಡ್ರಿ, ನಮ್ಮ ಹತ್ರ ಮೊದಲನೇದಾಗಿ ಊರ್ಸಾ ಮೇಜರ್, ಊರ್ಸಾ ಮೇಜರ್ ಅಂತಕ್ಕಂತಹ ನಕ್ಷತ್ರಪುಂಜ ಅದ. ಇದು ಊರ್ಸಾ ಮೇಜರ್ ನಕ್ಷತ್ರಪುಂಜ. ಇದಕ್ಕೆ ದೊಡ್ಡ ಕರಡಿ ಅಂತೂ ಕರೀತಾರ, ಗ್ರೇಟ್ ಬಿಯರ್. ಈ ನಕ್ಷತ್ರಪುಂಜದ ಕನ್ನಡದ ಹೆಸರು ಏನಪ್ಪ ಅಂತಂದ್ರ ಸಪ್ತರ್ಷಿ ಮಂಡಲ. ನೀವು ಇವತ್ತು ಹೋಗಿ ರಾತ್ರಿ ಹೊತ್ತು 8-8.5 ಗಂಟೆಗೆ ಬೆಳಗ್ಗೆ ಮೇಲೆ ಏರಿ ಈ ಕಡೆ ಉತ್ತರ ಕಡೆ ಮುಖ ಮಾಡಿ, ಉತ್ತರ ಕಡೆ ಅಂದ್ರೆ ಜಳಕಿ ಕಡೆ ಮುಖ ಮಾಡಿ ನಿಂತ್ರು ಆಕಾಶದೊಳಗೆ ನೋಡ್ರಿ ನೀವು, ಇಂಥದೇ ಸೇಮ್ ಹಿಂಗ 4 ಇರೋದು, ಹಿಂಗ 3 ಇರೋದು, ಸೇಮ್ ನಕ್ಷತ್ರಪುಂಜ ನಿಮಗೆ ಕಾಣ್ತದೆ. ಇದು ಊರ್ಸಾ ಮೇಜರ್ ನಕ್ಷತ್ರಪುಂಜ. ನಕ್ಷತ್ರಗಳ ಮಿನಿಗ್ತಾವ ನೋಡ್ರಿ, ಲೈಟ್ ಕಾಣಿಸ್ತೈತಿ, ಲೈಟ್ ಕಾಣಿಸ್ತಾವ, ಮಿನಿಗ್ತಾವಲ್ಲ. ಸರಿ, ಎರಡನೇದಾಗಿ ನೋಡೋಣ ಊರ್ಸಾ ಮೈನರ್. 2ನೇ ನಕ್ಷತ್ರಪುಂಜದ ಹೆಸರು ಏನಪ್ಪ ಅಂತಂದ್ರೆ ಊರ್ಸಾ ಮೈನರ್. ಇದಕ್ಕೆ ಚಿಕ್ಕ ಕರಡಿ ಅಂತ ಕರೀತಾರೆ. ಇದರದ ಕನ್ನಡದ ಹೆಸರು ಏನಪ್ಪ ಅಂತಂದ್ರೆ ಲಘು ಸಪ್ತರ್ಷಿ ಮಂಡಲ. ಆಗಳೆದ ಅಡ್ಡ ಬಿದ್ದಿರ್ತೈತಿ, ಇದು ಈ ರೀತಿ ಬಿದ್ದಿರ್ತೈತಿ ಆಕಾಶದಲ್ಲಿ, ಹೀಗೆ ಕಾಣ್ತೈತೆ ಲಘು ಸಪ್ತರ್ಷಿ ಮಂಡಲ. ಎರಡನೇದು ಇದನ್ನು ಕೂಡ ಮಿನುಗ್ತೈತಿ ನೋಡ್. ಲೈಟ್ ಆನ್ ಆಗ್ಯಾವಲ್ಲ. ಸರಿ, ಇನ್ನ 3ನೇದಾಗಿ ಏನಪ್ಪ ಅಂತಂದ್ರೆ 3ನೇ ನಕ್ಷತ್ರಪುಂಜ ಓರಿಯಾನ್. ಓರಿಯಾನ್ ಅಂತಕ್ಕಂತ ನಕ್ಷತ್ರಪುಂಜ
ಇದು ಅತ್ಯಂತ ದೊಡ್ಡ ನಕ್ಷತ್ರ ಪುಂಜವಾಗಿರ್ತೈತಿ. ಇದು ಹೇಗೆ ಬೆರಗತೈತಿ ನೋಡ್ಕೋರಿ. ಲೈಟ್ ಕಾಣ್ತಾವ್? ಇವು ಮೂರು ಆಕಾಶದಲ್ಲಿ ಇದೇ ತರ ಕಾಣ್ತಾವ. ನೀವು ರಾತ್ರಿ ಹೊತ್ತು ಇವತ್ತು ಟೆಸ್ಟ್ ಮಾಡಿ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದ.